ಅದು ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾ ತಿಳ್ಕೋಬೇಡಿ. ರಾಗಂಗೆ ಇನ್ನೂ ಒಳ್ಳೆ ಹುಡುಗನ ಹುಡುಕಬಹುದಲ್ವಾ? ಹುಡುಗನ್ಗೇನು ಕಡಿಮೆ ಇದೆ, ಯಾಕೆ ಹೀಗೆ ಹೇಳ್ತಾ ಇದೀಯ? ಅಪ್ಪಾಜಿ, ಹುಡುಗಂಗೇನು ಕಮ್ಮಿ ಇಲ್ಲದೆ ಇರ್ಬೋದು, ಆದರೆ ರಾಗಂಗ್ ತಕ್ಕ ವಾರಲ್ಲ ಅಂತ ನನ್ನ ಅನಿಸಿಕೆ. ಹಾ, ಆದಿ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ರಾಗನ್ ಹತ್ರ ನಾನು ಇದನ್ನೇ ಹೇಳಿದ್ದು. ನಾವೆಲ್ಲರೂ ಹುಡುಗನ್ನ ಒಪ್ಪಿದೀವಿ. ಈಗ ಸಿಂಧು ಆದಿ ಹೇಳ್ತಾ ಇರೋದು ನೋಡಿದ್ರೆ ಯೋಚನೆ ಮಾಡ್ಬೇಕೇನೋ ಅಂತ ಅನ್ಸತ್ತೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ನಿಮ್ ತೀರ್ಮಾನ ರಾಗ. ನೀನೇನ್ ಯೋಚನೆ ಮಾಡಿದ್ಯಾ ಅಂತ ನೇರವಾಗಿ ಹೇಳು. ಗಂಡಿನ ಮನೆಯವ್ರನ್ನ ಒಳಗಡೆ ಬರಕ್ ಹೇಳಿ, ನಾನು ಅವ್ರ ಹತ್ರನೇ ಹೇಳ್ತೀನಿ. ಒಂದ್ಸಲ ನಾವು ಮಾತಾಡ್ಕೊಂಡು ಹೇಳಿದ್ರೆ ಸರಿ ಇರೋದಲ್ವಾ ರಾಗ? ನೋಡು ಬರಾಗ, ಮನಸ್ಸಲ್ಲಿ ಏನಿದೆಯೋ ಅದನ್ನ ಅವ್ರ ಮುಂದೆ ಹೇಳೋದು ಒಳ್ಳೇದು. ಸಿಂಧು, ಅವ್ರನ್ನ ಒಳಗಡೆ ಕರೆಯಮ್ಮ. ರಾಗ, ಸರಿಯಾಗಿ ಯೋಚನೆ ಮಾಡು. ಇದು ನಿನ್ನ ಜೀವನದ ಪ್ರಶ್ನೆ. ನೀನ್ ತಗೊಳ್ಳೋ ನಿರ್ಧಾರದ ಮೇಲೆ ನಿನ್ನ ಜೀವನ ನಿಂತಿದೆ. ಕೆಲವೊಂದ್ಸಲ ನಮ್ಮವರು ನಮ್ಮ ಬಗ್ಗೆ ಕರೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿರ್ತಾರೆ. ಹೌದು ರಾಗ, ನೀನ್ ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ. ಈ ವಿಷಯದಲ್ಲಿ ನಿನ್ನ ನಿರ್ಧಾರಕ್ಕೆ ಎಲ್ಲರೂ ಬೆಲೆ ಕೊಡ್ತೀವಿ. ಏನಿದ್ರು ನೇರವಾಗಿ ಹೇಳು. ನಮ್ಮಮ್ಮ, ನಮ್ಮಪ್ಪ, ಅತ್ತೆ, ಮಾವ, ಅಕ್ಕ ಎಲ್ರಿಗೂ ಹುಡುಗ ಇಷ್ಟ ಆಗಿದ್ದಾರೆ ಅಂದಮೇಲೆ ನನಗೂ ಹುಡುಗ ಇಷ್ಟ. ಮನಸ್ಸು.